ಬಿಜೆಪಿ ಅಭ್ಯರ್ಥಿಯಾಗಿ ಪಿಸಿ ಮೋಹನ್ ನಾಮಪತ್ರವನ್ನ ಸಲ್ಲಿಸಿದ್ದಾರೆ. ಬೆಂಗಳೂರು ಕೇಂದ್ರ ಕ್ಷೇತ್ರದಿಂದ ಪಿಸಿ ಮೋಹನ್ ಸ್ಪರ್ಧೆಗೆ ಇಳಿದಿರುವಂತದ್ದು. ಬೆಂಗಳೂರು ಕೇಂದ್ರ ಬಿಜೆಪಿ ಅಭ್ಯರ್ಥಿ ಪಿಸಿ ಮೋಹನ್ ಇವತ್ತು ನಾಮಪತ್ರವನ್ನ ಸಲ್ಲಿಸಿದ್ದಾರೆ. ನಾಮಪತ್ರ ಸಲ್ಲಿಸಿದ ಬಿಜೆಪಿ ಸಂಸದ ಪಿಸಿ ಮೋಹನ್ ಪಿಸಿ ಮೋಹನ್ಗೆ ಶಾಸಕ ಸುರೇಶ್ ಕುಮಾರ್ ಅವರು ಸಾಥ್ ನೀಡಿದ್ದಾರೆ. ಅಷ್ಟೇ ಅಲ್ಲ, ರಾಜೀವ್ ಚಂದ್ರಶೇಖರ್ ಅವರು ಕೂಡ ಸಾಥ್ ಕೊಟ್ಟಿರುವಂಥದ್ದು. ಬಿಬಿಎಂಪಿ ಕಚೇರಿಗೆ ತೆರಳಿ ನಾಮಪತ್ರವನ್ನು ಸಲ್ಲಿಸಿದ್ದಾರೆ ಬಿಜೆಪಿ ಅಭ್ಯರ್ಥಿ ಪಿಸಿ ಮೋಹನ್. ಸಾವಿರಾರು ಕಾರ್ಯಕರ್ತರ ಜೊತೆ ಪಿಸಿ ಮೋಹನ್ ತಮ್ಮ ಉಮೇದುವಾರಿಕೆಯನ್ನು ಸಲ್ಲಿಸಿದ್ದಾರೆ. ನಾಮಿನೇಷನ್ ಪೇಪರ್ಸ್ನ ನಮ್ಮ ಪಕ್ಷದ ಮುಖಂಡರಾದ ಅಶೋಕ್ ಅವರು ಮತ್ತು ಸುರೇಶ್ ಕುಮಾರು, ಅರವಿಂದ ಲಿಂಬಾವಳಿ ಅವರು ಮತ್ತು ರಘುರವರು ಮತ್ತು ರಾಜೀವ್ ಚಂದ್ರಶೇಖರ್ ಅವರ ನೇತೃತ್ವದಲ್ಲಿ ಇವತ್ತು ನಾಮಿನೇಷನ್ ಪೇಪರ್ಸ್ನ ನಾನು ಫೈಲ್ ಮಾಡಿದ್ದೀನಿ. ಇವತ್ತು ಮತ್ತೆ ಮೂರನೇ ಬಾರಿಗೆ ಫೈಲ್ ಮಾಡಿದ್ದೀನಿ. ಈಗ ಏನು ಕಳೆದ 5 ವರ್ಷಗಳಿಂದ ಏನು ನರೇಂದ್ರ ಮೋದಿ ಅವರ ಸಾಧನೆಗಳೇನಿತ್ತೋ ಅದನ್ನು ನಾವು ತಗೊಂಡು ಮುಂದೆ ಹೋಗ್ತಾ ಇದ್ದೀವಿ. ಹಿಂದೆ ನಾವು 2014ನೇ ಎಲೆಕ್ಷನ್ನಲ್ಲಿ ಏನೊಂದು ಆದರೆ ಹಿಂದೆ ನಮ್ಮನ್ನು ಆಳದಂತಹ ಯು ಪಿ ಎ ಸರ್ಕಾರದ ಒಂದು ಹಗರಣಗಳನ್ನು ತಗೊಂಡೋಗಿದ್ವಿ. ಈಗ 70 ವರ್ಷಗಳಲ್ಲಿ ಆಗದಿರೋ ಅಂಥ ಕೆಲಸ